ಸುಳ್ಯ ತಾಲೂಕಿಗೆ ಪಕ್ಕದ ಕೊಡಗಿಗೆ ತಾಕಿಕೊಂಡೇ ಇರುವಂಥ ಕಾರಣದಿಂದಾಗಿ ಮತ್ತು ಇಲ್ಲಿಯ ಜನಜೀವನದಲ್ಲಿ ಕೂಡ ಅನೇಕ ನದಿಗಳು ಕೂಡ ಅತಿವೃಷ್ಟಿಯಿಂದ ಇಲ್ಲಿ ಜನಸಾಮಾನ್ಯರಿಗೆ ಸಮಸ್ಯೆ ಆಗಿದೆ. ಈ ದೃಷ್ಟಿಯಲ್ಲಿ ಅಧಿಕಾರಿಗಳು ಪದೇ ಪದೇ ಸುಳ್ಯ ತಾಲೂಕನ್ನು ಬೇರೆ ಬೇರೆ ಕಾರಣಗಳಿಂದ ನಿರ್ಲಕ್ಷ್ಯ ಮಾಡಿದ್ದಾರೆ. ಈ ಅತಿವೃಷ್ಟಿಯ ಒಂದು ಪೀಡಿತ ತಾಲೂಕುಗಳಲ್ಲಿ ಘೋಷಣೆ ಮಾಡುವ ಸಂದರ್ಭದಲ್ಲಿ ಕೂಡ ಸುಳ್ಯ ತಾಲೂಕನ್ನು ಅದರಿಂದ ಹೊರಗಿಟ್ಟಿರುವುದು ಇದರ ಒಂದು ಮುಂದುವರಿದ ಭಾಗ ಅಂತ ನಾವು ಹೇಳಲಿಕ್ಕೆ ಬಯಸ್ತೇವೆ. ಈ ಸಂದರ್ಭದಲ್ಲಿ ಮಲೆನಾಡು ಇತರ ಜನಹಿತ ರಕ್ಷಣಾ ವೇದಿಕೆಯು ಒಂದು ತಿಂಗಳೊಳಗಾಗಿ ಸುಳ್ಯ ತಾಲೂಕನ್ನು ಈ ಅತಿವೃಷ್ಟಿ ಪೀಡಿತ ತಾಲೂಕಾಗಿ ಘೋಷಿಸಲಿಕ್ಕೆ ಅಧಿಕಾರಿಗಳು ಸಂಬಂಧಪಟ್ಟ ತಹಸೀಲ್ದಾರರು ಮತ್ತು ಅಧಿಕಾರಿಗಳು ಕ್ರಮ ಕೈಗೊಳ್ಳದಿದ್ದಲ್ಲಿ ಒಂದು ತಿಂಗಳ ಒಳಗಾಗಿ ಉಗ್ರ ಹೋರಾಟವನ್ನು ನಾವು ಹಮ್ಮಿಕೊಳ್ಳುವುದಾಗಿ ಯೋಚನೆ ಮಾಡಿದ್ದೇವೆ.